ಇದು ಓಶೋ ರೆಸ್ಟೋರೆಂಟ್, ಮಾನ್ವಿ ಬೀಚ್ ಹತ್ರ ಇದೆ, ಮಾನ್ವಿ ಟೌನಲ್ಲಿ. ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್ಸ್, ಅನ್ಲಿಮಿಟೆಡ್ ಥಾಲಿ. ಬೈ ಫಾರ್ ಗುಜರಾತಲ್ಲಿ ಬೆಸ್ಟ್ ಗುಜರಾತಿ ಥಾಲಿ ಇಲ್ಲೇ ತಿಂದಿದ್ದು ನಾವು. 100% ಮಸ್ಟ್ ಟ್ರೈ. ಎಲ್ಲ ಖಾಲಿಯಾಗಿ ಹೋಗಿದೆ, ಬಟ್ ಎಷ್ಟು ಒಂದು 5-6-7 ಟೈಪ್ಸ್ ಇತ್ತು ಸಬ್ಜಿ, 6-7 ಟೈಪ್ ಸಬ್ಜಿ ಮತ್ತು ರೋಟಿ ಮತ್ತು ಪಾಲಕ್ ಪನ್ನೀರ್ ಕಡಿ, ಪನ್ನೀರ್ ದಹಿ ಕಡಿ, ಆಲೂ ಆಲೂ ಮಸಾಲ, ಚೆನ್ನಾ ಮಸಾಲ, ಬೋಂಡಾ ಬೋಂಡಾ, ಆಲೂ ಬೋಂಡಾ, ಮೆಣಸಿನ್ಕಾಯಿ ಬೋಂಡಾ, ಆಲೂ ಬಜ್ಜಿ, ಮೆಣಸಿನ್ಕಾಯಿ ಬೋಂಡಾ, ಜಲೇಬಿ, ಫ್ರೈಡ್ ಮೆಣಸು, ಗ್ರೀನ್ ಕಚಂಬರ್, ಸ್ಯಾಲಡ್ ಸಲಡ್, ರೋಟಿ ರೋಟಿ ಪೂರಿ, ಎಷ್ಟು ಬೇಕು ಎಲ್ಲಾನು ತಿನ್ನಿದ್ದಾರೆ. ಅನ್ಲಿಮಿಟೆಡ್ ರೋಟಿ ಪೂರಿ ಚಾವಲ್ ಮತ್ತೆ ಚಾಸ್ ಮಜ್ಜಿಗೆ ಮತ್ತೆ ಅನ್ನ ಎಲ್ಲ ಅನ್ಲಿಮಿಟೆಡ್. ಮತ್ತೆ ಎರಡ್ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ, ಫೈವ್ ಟೈಪ್ಸ್ ಚಟ್ನಿ, ಅದೇ ಒಂದು 5 ತರ ಡಿಫ್ರೆಂಟ್ ಚಟ್ನಿಗಳು. ಮತ್ತೆ ಬೆಸ್ಟ್ ಪಾರ್ಟ್ ಏನಂದ್ರೆ ಹೋಟ್ಲಲ್ಲಿ ಬಂದಾಗ ಅವರೇ ಬಂದು ಬಂದು ಇನ್ನೂ ತಗೊಳ್ಳಿ 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 ಅಂತ ಪೂರಿ ಫೋರ್ಸ್ ಮಾಡಿ, ಪೂರಿ ಜಲೇಬಿ ರೋಟಿ ಪಲ್ಯ ಪನ್ನೀರ್ ದಾಲ್ ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ಟೇಸ್ಟ್ ಮಾಡಿ, ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ಟೇಸ್ಟ್ ಮಾಡಿ ಅಂತ ಕಂಟಿನ್ಯೂಸ್ ಆಗಿ ಅವ್ರು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಕೊಡ್ತಾರೆ. ಮತ್ತೆ ರೆಸ್ಟೋರೆಂಟ್ ಹೆಸರು ಬಂದು ಓಶೋ ಅಂತ, ಮೋಸ್ಟ್ಲಿ ಅವ್ರು ಓಶೋ ಫಾಲೋವರ್ಸ್ ಇದೆ, ಓಶೋದು ಪಿಕ್ಚರ್ ಇದೆ ಎಲ್ಲ ಕಡೆ ಇದೆ. ಇನ್ನೊಂದೇನಂತ ಹೇಳಿದ್ರೆ ಇದು ಫುಲ್ ಒಂದು ಗಲ್ಲಿ ಒಳಗೆ ಬಂದು ರೆಸ್ಟೋರೆಂಟ್ ಬರಬೇಕು, ಇದು ಹುಡುಕೋದಂದ್ರೆ ಸಖತ್ ಕಷ್ಟ ಇದೆ. ಐ ಮೀನ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಇಟ್ ಲುಕ್ಸ್. ಈ ರೋಡ್ ಡೆಡ್ ಎಂಡ್, ಆಕ್ಚುಲಿ ಒಂದು ಸ್ವಲ್ಪ ಒಂದು 100 meters ಮುಂದೆ ಹೋದ್ರೆ ಡೆಡ್ ಎಂಡ್, ಸಖತ್ ಸಣ್ಣ ಸಣ್ಣ ಗಲ್ಲಿ. ಡೆಫಿನೆಟ್ಲಿ ಗಾಡಿ ಅಂದರೆ ಕಾರ್ ಎಲ್ಲ ಬರೋಕ್ಕಾಗಲ್ಲ ಒಳಗೆ, ಕೇಳ್ಕೊಂಡು ಕೇಳ್ಕೊಂಡು ಇವೇ ನಡ್ಕೊಂಡು ಒಳಗೆ ಬರಬೇಕು. ಬಟ್ 100% ಟ್ರೈ ಮಾಡೇ ಮಾಡಬೇಕಾದಂಥ ಜಾಗ ಒಂದು ಅಂದರೆ ಈ ಪಾರ್ಟ್ ಆಫ್ ಗುಜರಾತಲ್ಲಿ ಇದ್ದೀರಾ ಅಂತ ಹೇಳಿದ್ರೆ 100% ಟ್ರೈ ಮಾಡಿ. ಮಾಂಡ್ವಿ ಬಂದರೆ ಅಂತೂ ಟ್ರೈ ಮಾಡೇ ಮಾಡಿ ಓಶೋ ರೆಸ್ಟೋರೆಂಟು. ಇಲ್ಲಿ ಯಾರು ಕೇಳಿದ್ರೆ ಅವರೇ ಹೇಳ್ತಾರೆ.